ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜೀ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಜಿಂಕೆ ಕೊಂಬನ್ ನೋಡಿ ಹುಲಿ ಭಯ ಪಡಲ್ಲ, ನಾನ್ ಕೂಡ ಹಾಗೆ. ಇದು ನಂದು, ನನ್ ಕೈಗೆ ಬರ್ಬೇಕು ಅಂತ ಒಂದು ಸಲ ಫಿಕ್ಸ್ ಆಗ್ಬಿಟ್ರೆ ಅದು ನನ್ ಕೈಗೆ ಖಂಡಿತವಾಗ್ಲೂ ಬರ್ಲೇಬೇಕು. ಬರೋ ತರ ನಾನ್ ಮಾಡ್ತೀನಿ. ಅದಕ್ಯಾರಾದ್ರೂ ಅಡ್ಡ ಮಾತಾಡಿದ್ರೆ, ಅಡ್ಡ ಬಂದ್ರೆ, ಅದು ನಮ್ಮವರಾದ್ರೂ ಬೇರೆಯವರಾದ್ರೂ, ಅನ್ನ ಕೊಟ್ಟಿರೋ ದೇವತೆ ಆದ್ರೂ, ಹೊಟ್ಟೆಲ್ ಹುಟ್ಟಿರೋ ಮಗ ಆದ್ರೂ, ಸಾಕು ಮಗ ಆದ್ರೂ, ಕಡೆಗೆ ಸೊಸೆ. ಏನು ಅರ್ಥ ಆಗ್ತಿದ್ಯಾ? ಸೊಸೆ ಆದ್ರೂ ಸರಿ, ನೋಡ್ಕೊಂಡು ಸುಮ್ನಿರಲ್ಲ. ನಾನು ಕೂಡ ಅಷ್ಟೇ ಅಮ್ಮೋರೆ. ನನಗಿಂತ ನನಗೆ ನನ್ನ ಕುಟುಂಬನೇ ತುಂಬಾ ಮುಖ್ಯ. ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಪ್ರತಿ ಕ್ಷಣನೂ ಅದಕ್ಕೋಸ್ಕರನೇ ನಾನು ಬದುಕೋದು. ನನ್ನ ಕುಟುಂಬಕ್ಕೆ ತೊಂದರೆ ಕೊಡೋದಾಗ್ಲಿ, ನನ್ನ ಕುಟುಂಬದ ಆಸ್ತಿನ ದೋಚಬೇಕು ಅಂತ ಪ್ರಯತ್ನ ಮಾಡೋರಲ್ಲಿ ಅತ್ತೆ ಆಗಿರೋ ನೀವಾದ್ರೂ ಸರಿ. ಸುಮ್ಮನೆ ಉದಾಹರಣೆಗೆ ಹೇಳ್ದೆ ಅಷ್ಟೇ. ನೀವಾದ್ರೂ ಸರಿ, ನರ್ಕ ತೋರಿಸ್ಬಿಡ್ತೀನಿ. ಏನೋ ಹೊಸ್ದಾಗ್ ಮಾತಾಡ್ತಾ ಇದೀಯಾ? ವರ್ತನೆ ಕೂಡ ತುಂಬಾ ವಿಚಿತ್ರವಾಗಿ ಕಾಣಿಸ್ತಿದೆ. ಒಂದು ದಿನದಲ್ಲಿ ಇಷ್ಟೊಂದ್ ಬದಲಾವಣೆನಾ? ಯಾಕಂತ ನಿಮ್ಗೂ ಗೊತ್ತಲ್ಲ. ಆ ಮಾತನ್ ಕೇಳ್ಬೇಕಾಗಿರೋದು ನನ್ನನ್ನಲ್ಲ, ನಿಮ್ಮನ್ನ, ನಿಮ್ಮ ಅಂತರಾತ್ಮನ. ನಾನ್ ಯಾಕೆ ಹೀಗ್ ಮಾತಾಡ್ತಿದ್ದೀನಿ ಅಂತ ನಿಮ್ ಅಂತರಾತ್ಮನ್ ಕೇಳಿದ್ರೆ ಅದೇ ನಿಮ್ಗೆ ಉತ್ತರನ ಕೊಡುತ್ತೆ. ಗೋಮುಖ ವ್ಯಾಘ್ರ ತರನು ನಿಮ್ ನಿಜ ಸ್ವರೂಪನೇ ನನ್ನ ಹೀಗ್ ಮಾತಾಡಿಸ್ತಿದೆ ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ಆ ನಿಜ ಸ್ವರೂಪ ಹೊರಗ್ ಬಂದಿದ್ದಿನ ನಿಮ್ ಬದುಕು ಹೀನಾಯವಾಗಿರುತ್ತೆ ಅಂತ ಕೂಡ ಹೇಳುತ್ತೆ. ಏಯ್, ಏನೇ ಮಾತಾಡ್ತಿದ್ಯಾ? ಎಷ್ಟು ಕೊಬ್ಬೆ ನಿನ್ಗೆ? ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.